ಮೇ ಹತ್ತೊಂಬತ್ತು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನೈದು ಒಂದು ಮೂಲ ತತ್ವಗಳನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡಬಾರದು ದೇವರು ಮೆಚ್ಚುವ ಹಾಗೆ ನಮಗಿರುವ ಸ್ವತಂತ್ರ ಮತ್ತು ಹಕ್ಕುಗಳನ್ನು ಆಗಾಗ ಇತರರ ಒಳಿತಿಗಾಗಿ ಗಣನೆಗೆ ತಾರದಿರುವುದು ಮೇಲು ಈ ರೀತಿ ಅಪೋಸ್ತಲನಾದ ಪೌಲನು ಮೂಲ ತತ್ವಗಳನ್ನು ಸಮರ್ಥಿಸಲು ಹಿಂಜರಿಯಲಿಲ್ಲ ಗಲಾತ್ಯ ಎರಡು ಐದು ಮತ್ತು ಹನ್ನೊಂದನೆಯ ವಚನ ಕ್ರಿಸ್ತನಿಗಾಗಿಯೂ ಮತ್ತು ಸಭೆಗಾಗಿಯೂ ಅಪೋಸ್ತಲನು ತನಗಿದ್ದಂಥ ಸ್ವತಂತ್ರ ಹಕ್ಕನ್ನು ತ್ಯಾಗ ಮಾಡುವುದರಲ್ಲಿ ಕರ್ತನಿಗೆ ಎರಡನೆಯವನಾದನು ಮತ್ತು ಸಭೆಗೆ ಒಂದು ಗೌರವಾನ್ವಿತ ಮಾದರಿಯಾದನು ಆಮೇನ್